ಮಾಡಿದ್ದು ಮಕ್ಕಳೇ ಎಲ್ಲರಿಗೂ ಬೆಳಗಿನ ಶುಭೋದಯ ಮಕ್ಕಳೇ ಇವತ್ತು ನಾನು ನಿಮಗೊಂದು ಸಣ್ಣದಾದ ಒಂದು ಹಾಡನ್ನು ಹೇಳ್ಕೊಡ್ತೀನಿ ನೀವು ಕೂಡ ನನ್ನ ಜೊತೆ ಹೇಳಬೇಕು ಓಕೆ ರೆಡಿ ಆ ಕಡೆ ಮನೆ ಭಟ್ರು ಈ ಕಡೆ ಮನೆ ಶೆಟ್ರು ಭಟ್ರು ಶೆಟ್ರು ಸೇರಿ ಮಾಡಿದರೊಂದು ಸ್ಕೂಟ್ರು ಸರಿ ಇನ್ನೊಂದ್ಸರಿ ಹೇಳ್ತೀರಾ ಆ ಕಡೆ ಮನೆ ಭಟ್ರು ಈ ಕಡೆ ಮನೆ ಶೆಟ್ರು ಭಟ್ರು ಶೆಟ್ರು ಸೇರಿ ಮಾಡಿದರೊಂದು ಸ್ಕೂಟ್ರು ಚೆನ್ನಾಗಿತ್ತಲ್ವಾ ಓಕೆ ನಾವು ಇವತ್ತಿನ ತರಗತಿಯಲ್ಲಿ ಕಾವ್ಯದ ಪದಗಳು ಕಾವ್ಯತಾಕ್ಷರದ ಪದಗಳನ್ನು ಕಲಿಯೋಣ ಈಗಾಗಲೇ ನೀವು ಕಲ್ತಿದ್ದೀರಾ ತಲೆಗಟ್ಟು ಪದಗಳನ್ನು ಕಲ್ತಿದ್ದೀರಾ ತಲೆಗಟ್ಟಿನಲ್ಲಿ ಪದ ಕಲ್ತಿದ್ದೀರಾ ಗುಡ್ಸು ಗುಡ್ಸಿನ ದೀರ್ಘ ಕೊಂಬು ಇಷ್ಟು ಅಕ್ಷರದ ಪದಗಳನ್ನು ನೀವು ಕಲ್ತಿದ್ದೀರಲ್ವಾ ಇವತ್ತಿನ ತರಗತಿಯಲ್ಲಿ ಕೊಂಬಿನ ಇಳಿ ಕೊಂಬಿನಿಳಿ ಪದದ ಪದಗಳನ್ನು ನಾವು ಕಲಿಯೋಣ ಓಕೆ ಹೇಳಿ ಊ ಯಾವ ಅಕ್ಷರ ಇದು ಊ ಕೊಂಬಿನಿಳಿ ಕೊಂಬಿನಿಳಿ ಪದಗಳು ಊ ಕೊಂಬಿನಿಳಿ ಪದಗಳು ಓಕೆ ಹೇಳಿ ಹಾಗಂದ್ರೆ ಯಾವ ಅಕ್ಷರ ಕ ಕೊಂಬಿನಿಳಿ ಕೂ ಕ ಕೊಂಬಿನಿಳಿ ಕೂ ಸಾಕೊಂಬು ಸು ಕೂಸು ಕ ಕೊಂಬಿನಿಳಿ ಕೂ ಸಾಕೊಂಬು ಸು ಕೂಸು ಕೂಸು ಅಂದ್ರೆ ಪಾಪು ಪಾಪು ಇರುತ್ತಲ್ಲ ಸಣ್ಣ ಪಾಪು ಇರುತ್ತಲ್ಲ ಅದಕ್ಕೆ ಕೂಸು ಅಂತ ಹೇಳ್ತಾರೆ ನೆಕ್ಸ್ಟ್ ನಾ ಕೊಂಬಿನಿಳಿ ನೂ ನಾ ಕೊಂಬಿನಿಳಿ ನೂ ರಾ ಕೊಂಬು ರು ರಾ ಕೊಂಬು ರು ಏನಾಯ್ತು ನೂರು ನೂ ರಾ ಕೊಂಬು ರು ನೂರು ನೂರು ಅಂದ್ರೆ ಹಂಡ್ರೆಡ್ ಹಂಡ್ರೆಡ್ ಅಂದ್ರಲ್ವ ನೀವು ಇದಕ್ಕೆ ಕನ್ನಡದಲ್ಲಿ ನೂರು ಅಂತ ಹೇಳ್ತಾರೆ ನೂರು ನೆಕ್ಸ್ಟ್ ಗಾ ಕೊಂಬಿನಿಳಿ ಗೂ ಗಾ ಕೊಂಬಿನಿಳಿ ಗೂ ಟ ಏನಾಯ್ತು ಗೂಟ ಗಾ ಕೊಂಬಿನಿಳಿ ಗೂ ಟ ಗೂಟ ನೆಕ್ಸ್ಟ್ ಹಾ ಕೊಂಬಿನಿಳಿ ಹೂ ಹಾ ಕೊಂಬಿನಿಳಿ ಹೂ ವಾ ಕೊಂಬು ಹೂ ವಾ ಕೊಂಬು ಹೂ ಏನಾಯ್ತು ಹೂವು 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 ಅಂದ್ರೆ ಫ್ಲವರ್ಸ್ ಫ್ಲವರ್ಸ್ ಅಂತಿಲ್ವ ನೀವು ಇಂಗ್ಲಿಷಲ್ಲಿ ಅದಕ್ಕೆ ಹೂವು ಮಲ್ಲಿಗೆ ಹೂವು ಕನಕಾಂಬರಿ ಹೂವು ಚೆಂಡು ಹೂವು ದಾಸರಾದ ಹೂವು ಆಮೇಲೆ ಬೇರೆ ಬೇರೆ ಹೂಗಳೆಲ್ಲ ಇದಾವಲ್ವಾ ಹೂವು ಇದ್ಯಾವ ಅಕ್ಷರ ಹೇಳಿ ಬಾ ಕೊಂಬಿನಿಳಿ ಗೂ ಬಾ ಕೊಂಬಿನಿಳಿ ಗೂ ದಾಗುಸು ದಿ ದಾಗುಸು ದಿ ಏನಾಯ್ತು ಬೂದಿ ಗೂ ದಾಗುಸು ದಿ ಬೂದಿ ಬೂದಿ ಅಂದ್ರೆ ಅಮ್ಮ ಒಲೆ ಹೊಚ್ಚಿ ಅಡಿಗೆ ಮಾಡ್ತಾರಲ್ವಾ ಸೌದೆ ಎಲ್ಲ ಉರಿದು ಏನಾಗುತ್ತೆ ಪೌಡರ್ ಆಗುತ್ತಲ್ವಾ ಅದಕ್ಕೆ ಬೂದಿ ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಅದಕ್ಕೆ ಬೂದಿ ನೆಕ್ಸ್ಟ್ ಬಾ ಕೊಂಬಿನಿಳಿ ಹೂ ಬಾ ಕೊಂಬಿನಿಳಿ ಹೂ ಟಾ ಕೊಂಬು ಟು ಟಾ ಕೊಂಬು ಟು ಏನಾಯ್ತು ಬೂಟು ಏನಾಯ್ತು ಹೇಳಿ ಬೂಟು ಕಾಲಿನ ಬಂದಲ್ವಾ ನಿಮ್ಮ ಅಪ್ಪಾಜಿ ಬೂಟ ಮಾತ್ರ ದೊಡ್ಡ ದೊಡ್ಡವು ಅದಕ್ಕೆ ಏನ್ ಹೇಳ್ತಾರೆ ಬೂಟು ನೆಕ್ಸ್ಟ್ ಶಾ ಕೊಂಬಿನಿಳಿ ಶೂ ರ ಏನಾಯ್ತು ಶೂರ ಶಾ ಕೊಂಬಿನಿಳಿ ಶೂ ರ ಶೂರ ಇದೇ ಅಕ್ಷರ ಹೇಳಿ
ಸಾಕೊಂಬಿನಲ್ಲಿ ಸು ಜಾಗುಸು ಜಿ ಸು ಜಿ ಸೂಜಿ ಸು ಜಾಗುಸು ಜಿ ಸೂಜಿ ಸೂಜಿ ಅಂದ್ರೆ ಅಮ್ಮ ಬಟ್ಟೆ ಹರಿದ್ರೆ ಸೂಜಿ ಮತ್ತೆ ದಾರ ಎರಡು ತಗೊಂಡ್ಬಿಟ್ಟು ಒಣಸ್ಕೊಂಡು ಹದ್ರ ಬಟ್ಟೆಯನ್ನ ಹೊಲಿತಾರೆ ಅಲ್ವಾ ಆಮೇಲೆ ಹೂಗಳನ್ನ ಕಟ್ತಾರಲ್ವ ಹೂಗಳನ್ನ ಕೋಣಿಸ್ತಾರಲ್ವ ಅದು ಕೂಡ ಸೂಜಿ ದಾರ ತಗೊಂಡೆ ಕೋಣಿಸ್ತಾರೆ ಸೂಜಿ ಹೇಳಿ ಸೂಜಿ ನೆಕ್ಸ್ಟ್ ಗಾ ಕೊಂಬಿನಿಳಿ ಗೂ ಗಾ ಕೊಂಬಿನಿಳಿ ಗೂ ದ ಕೊಂಬು ಡು ಏನಾಯ್ತು ಗೂಡು ಏನಾಯ್ತು ಹೇಳಿ ಗೂಡು ಗೂಡು ಅಂದ್ರೆ ಪಕ್ಷಿಗಳು ತಾ ವಾಸ ಮಾಡೋದಕ್ಕೆ ಕಟ್ಟಿರ್ತಾವಲ್ವಾ ಅದಕ್ಕೆ ಮನೆ ಕಟ್ಟಿರ್ತಾವಲ್ವಾ ಅದಕ್ಕೆ ಏನ್ ಹೇಳ್ತಾರೆ ಗೂಡು ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಗೂಡು ನೆಕ್ಸ್ಟ್ ಇದೇ ಅಕ್ಷರ ಚ ಕೊಂಬಿನಿಳಿ ಚೂ ಚ ಕೊಂಬಿನಿಳಿ ಚೂ ರ ಕೊಂಬು ರು ಏನಾಯ್ತು ಚೂರು ಚ ಕೊಂಬಿನಿಳಿ ಚೂ ರ ಕೊಂಬು ರು ಚೂರು ಇದ್ಯಾವ ಅಕ್ಷರ ದ ಕೊಂಬಿನಿಳಿ ದೂ ದ ಕೊಂಬಿನಿಳಿ ದೂ ರ ಏನಾಯ್ತು ದೂರ ದೂರ ಅಂದ್ರೆ ತುಂಬಾ ನಮ್ಮಿಂದ ತುಂಬಾ ದೂರ ಇರುತ್ತಲ್ಲ ಅದಕ್ಕೆ ದೂರ ಅಂದ್ರೆ ದೂ ರ ದೂರ ನೆಕ್ಸ್ಟ್ ಇದೇ ಅಕ್ಷರ ಜ ಕೊಂಬಿನಿಳಿ ಜೂ ಜ ಕೊಂಬಿನಿಳಿ ಜೂ ನ ಇದು ಅರ್ಧ ನ ಅಲ್ಲಿ ಸ್ವರ ಆ ಅಕ್ಷರ ಸೇರಿಲ್ಲ ಹಾಗಾಗಿ ಅದು ಅರ್ಧ ನ ಜೂನ್ 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 ಅಂದ್ರೆ ಅದು ತಿಂಗಳು ಹಾಗಾದ್ರೆ ಜೂನ್ ಎಷ್ಟನೇ ತಿಂಗಳು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಎಷ್ಟನೇ ತಿಂಗಳದು ಆರನೇ ತಿಂಗಳು ಎಷ್ಟನೇ ತಿಂಗಳು ಜೂನು ಆರನೇ ತಿಂಗಳು ನೆಕ್ಸ್ಟ್ ಇದೇ ಅಕ್ಷರ ಗೂ ಕಾಕೊಂಬಿನಿಳಿ ಗೂ ಲಾಗುಡ್ಸಿ ಲಿ ಗೂಳಿ ಕಾಕೊಂಬಿನಿಳಿ ಗೂ ಲಾಗುಡ್ಸು ಲಿ ಗೂಳಿ ನೆಕ್ಸ್ಟ್ ಇದೇ ಅಕ್ಷರ ಮಾ ಕೊಂಬಿನಿಳಿ ಮೂ ಮಾ ಕೊಂಬಿನಿಳಿ ಮೂ ಗಾ ಕೊಂಬು ಗು ಮೂಗು ಮಾ ಕೊಂಬಿನಿಳಿ ಮೂ ಗಾ ಕೊಂಬು ಗು ಮೂಗು ಎಲ್ಲರಿಗೂ ಮೂಗಿದೆಯಲ್ವಾ ಮೂಗಿದ್ದೆ ಏನ್ ಮಾಡ್ತೀರ ನೀವು ವಾಸನೆಯನ್ನ ಕಂಡು ಹಿಡಿತೀರಲ್ವಾ ಮೂಗಿದ್ದೆ ಏನ್ ಮಾಡಿದ್ರ ಸ್ಮೆಲ್ ಅನ್ನ ವಾಸನೆಯನ್ನ ಕಂಡು ಹಿಡಿತೀರ ಎಷ್ಟು ಮೂಗಿದೆ ಎಲ್ಲರಿಗೂ ಎರಡೆರಡು ಮೂಗಿದ್ದಾವೆ ಎಲ್ಲರಿಗೂ ಅಲ್ವಾ ಹೌದು ತಾನೆ ಅಲ್ಲ ಎಷ್ಟು ಮೂಗಿದೆ ಒಂದೇ ಒಂದು ಮೂಗಿರೋದಲ್ಲರಿಗಲ್ವಾ ಮೂಗಿ ಏನ್ ಮಾಡುತ್ತೆ ಸ್ಮೆಲ್ ಅನ್ನ ವಾಸನೆಯನ್ನ ಕಂಡು ಹಿಡಿಯುತ್ತೆ ನೆಕ್ಸ್ಟ್ ಕಾಕೊಂಬಿನಿಳಿ ಕೂ ಕಾಕೊಂಬಿನಿಳಿ ಕೂ ಗಾ ಕೊಂಬು ಗು ಏನಾಯ್ತು ಕೂಗು ಕೂ ಗು ಕೂಗು ಯಾರಾದ್ರೂ ತುಂಬಾ ದೂರದಲ್ಲಿದ್ರೆ ನಾವೇನ್ ಮಾಡ್ತೀವಿ ಅವರನ್ನ ಕರಿತೀವಲ್ವ ಕೂಗ್ತೀವಿ ಕೂಗಿ ಅವರನ್ನ ಕರಿತೀವಿ ಕೂಗು ನೆಕ್ಸ್ಟ್ ರಾಕೊಂಬಿನಿಳಿ ರೂ ರಾಕೊಂಬಿನಿಳಿ ರೂ ಪಾತಲಗಟ್ಟಿನಿಳಿ ಪಾ ಪಾತಲಗಟ್ಟಿನಿಳಿ ಪಾ ಯಾ ಮುಗಿಸು ಇ ಏನಾಯ್ತು ರೂಪಾಯಿ 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 ಅಂದ್ರೆ ದುಡ್ಡು ರೂಪಾಯಿ ಅಂದ್ರೇನು ದುಡ್ಡು ನೆಕ್ಸ್ಟ್
Jangan lupa like, share, dan subscribe.
Thank you.